ಅಲ್ಲ ವಾಣಿ, ಅವ್ರ ತಲೆ ಸರಿ ಇಲ್ಲ ಅಂತ ವಸು ಹೇಳ ಹೋದ್ಲು. ಆದ್ರೆ ಆ ವ್ಯಕ್ತಿನ ನೋಡಿದ್ರೆ ಆ ಸೂಚನೆಗಳೇನು ಕಾಣಿಸ್ತಾ ಇಲ್ಲ ಕಣೆ. ಮಗಳ ಮದುವೆಯಲ್ಲಿ ಮೈಂಡ್ ಡಿಸ್ಟರ್ಬ್ ಆಗಿರೋದೇನೋ ಸರಿ, ಆದ್ರೆ ನಮ್ಮ ರಾಜೀವನ್ ತೋರಿಸಿ ತನ್ನ ಮಗಳ ಗಂಡ ಅಂತ ಯಾಕೆ ಹೇಳ್ತಾರೆ ನನಗೇನು ಅರ್ಥನೇ ಆಗ್ತಾ ಇಲ್ಲ ವಾಣಿ. ತಲೆ ಕೆಟ್ಟವರು ನೆಟ್ಟಿಗೆ ಮಾತಾಡಬೇಕು ಅಂತ ಯಾಕೆ ಹಠ ಮಾಡ್ತಾ ಇದ್ದೀರಾ? ಅವರು ಹೇಳಿದ್ರಲ್ಲ ಅವರಿಂದ ಏನು ತೊಂದರೆ ಇಲ್ಲ ಅಂತ, ನಿಮ್ಮ ಮನಸ್ಸಿಂದ ಅದನ್ನ ತೆಗೆದು ಬಿಡಿ ಅಷ್ಟೇ. ಬನ್ನಿ, ಇವಾಗ ಬನ್ನಿ, ನಡೀರಿ. ಮಂಗಳ, ಈಗೇನಾಯ್ತು ಗೊತ್ತಾ? ಅದೇ ಹುಡುಗಿ ಹೆಸರು ಸ್ನೇಹ. ಸ್ನೇಹ ಅವ್ರ ಅಪ್ಪ ಸಿಕ್ಕಿದ್ರು. ಅವರು ನೀವು ಯಾರ ಕಡೆಯವರು ಅಂತ ಹೇಳಿದ್ರು. ಅದಕ್ಕೆ ನಾನು ಹೆಣ್ಣಿನ ಕಡೆಯವರೇ ಅಂತಂದೆ. ಆದರೆ ನನಗಾಗ್ತಿರೋದು ಆಗಿರೋ ಮದುವೆ ಆಗಿಲ್ಲ ಅಂತ ಹೇಳು ನೀವು. ಅಲ್ಲ ರೀ, ಇವಾಗ ಅವ್ರ ಹತ್ರ ಹೀಗೆಲ್ಲ ಮಾತಾಡಿ ಏನು ಪ್ರಯೋಜನ? ಇದೇ ಸುಗುಣ. ಮೊದಲು ಸತ್ಯನ ಸುಳ್ಳು ಅಂತ ಹೇಳಿ 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 ಮನಸ್ಸನ್ನು ಗಟ್ಟಿ ಮಾಡಿಬಿಟ್ರೆ ಆಮೇಲೆ ಸತ್ಯ ಹೇಳಿದ್ರೂ ಅವ್ರಿಗೆ ಅಂತ ಆಘಾತ ಆಗಲ್ಲ. ಈಗ ಅವ್ರ ಅಪ್ಪನ ಗೊತ್ತಾಗಿರೋ ಸತ್ಯ ಮನೆಯವರಿಗೆಲ್ಲ ಗೊತ್ತಾದ್ಮೇಲೆ ಅವಾಗ ಅವ್ರು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬಂದು ಹೋದವ್ರ ಹತ್ರ ಎಲ್ಲ ನಾನು ನನ್ನ ಮಗಳು ಮದುವೆ, ನನ್ನ ಮಗಳು ಮದುವೆ ಅಂತ ಹೇಳ್ತಾ ಇರಬೇಕು. ಅಪ್ಪ, ನೀವು ತುಂಬಾ ಕಷ್ಟ ಪಡ್ತಿದ್ದೀರಾ? ಇಲ್ಲ, ಮಕ್ಕಳಿಗೋಸ್ಕರ ಮಾಡೋ ಯಾವ ಕೆಲಸನೂ ಹೆತ್ತವ್ರಿಗೆ ಕಷ್ಟದ ಕೆಲಸ ಅಲ್ಲ, ಇಷ್ಟದ ಕೆಲಸ. ಮನೆಯಲ್ಲಿ ಫಂಕ್ಷನ್ ನಡೀತಿದೆ, ನೀನ್ ನೋಡಿದ್ರೆ ಯಾರ ಕೈಗೂ ಸಿಗ್ದಂಗೆ ರೂಮ್ ಬಂದು ಸೇರ್ಕೊಂಡಿದ್ಯಲ್ಲ ಅಕ್ಕ. ಓ, ಮಂಗಳಗೌರಿನ ಅಪ್ಶಕ್ನ ಅಪ್ಶಕ್ನ ಅಂತ ಕರೆದು ಕರೆದು ನಿನ್ನ ಅಪ್ಶಕ್ನ ಅಂತಾರಂತ ಭಯ ಆಗ್ತಿದ್ಯಾ? ಇನ್ನೇನ್ ಮಾಡ್ ಸಾಯಿಲ್ಲ ನಾನು. ಆ ಮಂಗಳ ಯಾವುದೇ ಕಾರಣಕ್ಕೂ ಈ ಮನೆಗೆ ಕಾಲಿಡಲ್ಲ, ಅವಳನ್ನ ಮನೆಯಿಂದ ಆಚೆ ಹಾಕಿದ್ದೀನಿ ಅಂತ ಧೈರ್ಯವಾಗಿ ನಾನು ಸ್ನೇಹನ ಹತ್ರ ಹೇಳ್ದೆ. ಆದ್ರೆ ಈ ಮಂಗಳ ಕುಟುಂಬ ಸಮೇತ ಬಂದು ಹಾಜರಾಗಿದ್ದಾಳೆ, ಅದಕ್ಕೆ ಸ್ನೇಹ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ.